ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇವಳು ತಾಳಿ ತಗ್ಯಲ್ಲ ಅಂತ ಹೇಳ್ತಾ ಇದ್ರು, ಇಷ್ಟೊಂದೆಲ್ಲ ಕಿರ್ಚಾಡೋದ್ ನೋಡ್ತಾ ಇದ್ರು. ನಿಮಗ್ ಅರ್ಥ ಆಗ್ತಾ ಇಲ್ವಾ ನನ್ ಗಂಡನಿಗೂ ಅವಳಿಗೂ ಸಂಬಂಧ ಇದೆ ಅಂತ? ಇದಕ್ಕಿನ್ನ ಇನ್ನೇನ್ ಸಾಕ್ಷಿ ಬೇಕು? ಏ ಜ್ಯೋತಿ, ಏನೇ ಮಾತಾಡ್ತಿದ್ಯಾ ನೀನು? ಶಿವರಾಜು ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವ್ನ್ ಪವಿತ್ರವಾದ ಬೆಂಕಿ ಇದ್ದ ಹಾಗೆ. ಆ ಬೆಂಕಿನ ತಂದು ನನ್ ತಲೆ ಮೇಲೆ ಸುರಿದು ನನ್ ಜೀವನನೇ ಸುಟ್ಟಾಕ್ಬಿಟ್ಟಲ್ಲಪ್ಪ ನೀನು. ಇನ್ನೂ ಸಮಾಧಾನ ಆಗಿಲ್ವಾ? ನಿನಗ್ ನನ್ನ ಹತ್ರ ಮಾತಾಡೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಬಾಯ್ ಮುಚ್ಕೊಂಡು ನಿಂತ್ಕೋ. ಜ್ಯೋತಿ, ಏನೇ ಮಾತಾಡ್ತಾ ಇದ್ದೀಯ ನೀನು? ಅವ್ರು ನಿಮ್ಮ ಅಪ್ಪ ಕಣೆ. ಇಂದ್ರ, ನೀನು ಹಸಿ ತಾಳ್ಮೆಯನ್ನ ನಿಂತ್ಕೊಳ. ಅವಳು ಏನ್ ಮಾತಾಡ್ತಾಳೋ, ಎಷ್ಟ್ ಮಾತಾಡ್ತಾಳೋ ಮಾತಾಡ್ಲಿ. ಸತ್ಯ ನಮ್ ಕಡೆ ಇದೆ. ಆ ಸತ್ಯ ಪಂಚಾಯತಿಲಿ ಗೆದ್ದೇ ಗೆಲ್ಲುತ್ತೆ. ಹೌದು, ಆ ನಂಬಿಕೆಯಲ್ಲೇ ನನ್ ಪಂಚಾಯತಿ ಕಂಪ್ಲೇಂಟ್ ಕೊಟ್ಟಿರೋದು. ಕಟ್ಕೊಂಡ್ ಗಂಡನ್ಗೆ ಸಣ್ಣ ಪುಟ್ಟ ಕೆಟ್ಟ ಅಭ್ಯಾಸ ಇದ್ರೆ ಸಂಸಾರ ಮಾಡ್ಬೋದು, ಆದ್ರೆ ಸಂಸಾರನೇ ಕೆಟ್ಟ ಹೋಗೋ ತರ ಕಟ್ಕೊಂಡ್ ಗಂಡ ಇನ್ನೊಬ್ಬಳ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಹೇಗ್ ಸಂಸಾರ ಮಾಡೋದು? ನೀವೇ ಹೇಳಿ. ನನ್ ಕೈಯಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಗೌಡ್ರೆ. ನನ್ ಗಂಡ ಮನೇಲಿ ಇಲ್ದೇ ಇರ್ಬೇಕಾದ್ರೆ ಯಾರಾದ್ರೂ ಹುಡ್ಕೊಂಡ್ ಬಂದ್ರೆ ಗದ್ದೆಗ್ ಹೋಗಿದ್ದಾನೆ, ಇಲ್ಲ ಪಂಚಾಯತಿ ಆಫೀಸ್ಗೆ ಹೋಗಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಇಟ್ಕೊಂಡಿರೋಳ್ ಮನೆಗ್ ಹೋಗಿದ್ದಾನೆ ಅಂತ ಹೇಗ್ ಹೇಳಕ್ಕಾಗತ್ತೆ?